ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಟೈಲರಿಂಗ್ ಕ್ಲಾಸ್ನ ಮೂರನೇ ದಿನ, ಮೂರನೇ ಕ್ಲಾಸ್ಗೆ ಸ್ವಾಗತ. ಸೊ ಇವತ್ತು ನಾನು ನಿಮಗೆ ಸ್ವಲ್ಪ ಮೆಷರಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಸೊ ಈಗ ಟೈಲರಿಂಗ್ ಅಂತ ಮಾಡುವಾಗ ಮೆಷರ್ ಮಾಡೋದು ತುಂಬಾ ಅವಶ್ಯಕ. ಸೊ ಅದನ್ನು ಕರೆಕ್ಟಾಗಿ ನೀವು ಮೆಷರ್ ಮಾಡ್ತು ಅಂತಂದರೆ ನಿಮ್ಮ ಸ್ಟಿಚಿಂಗ್ ಕೂಡ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಇಂಚು ಮತ್ತು ಸೆಂಟಿಮೀಟರ್ಗಳ ನಡುವೆ ಇರುವಂತಹ ವ್ಯತ್ಯಾಸವೇನು, ಯಾವ ಒಂದು ಬಟ್ಟೆಯನ್ನು ನಾವು ಹೇಗೆ ಅಳತೆಯನ್ನು ಮಾಡಬೇಕು, ಸೊ ನಾವು ಮಾರ್ಕ್ ಮಾಡ್ಕೊಳ್ಳುವಾಗ ಯಾವ ಒಂದು ಇಂಚು ಅಥವಾ ಸೆಂಟಿಮೀಟರನ್ನು ಬಳಸಬೇಕಾ ಅನ್ನೋ ಒಂದು ಗೊಂದಲ ಎಲ್ರಿಗೂ ಕೂಡ ಇರುತ್ತೆ. ಸೊ ಸ್ಟಾರ್ಟಿಂಗಿಂದ ನೀವು ಬಟ್ಟೆಯನ್ನು ಕಟ್ ಮಾಡಿ ಒಲಿಯೋದಕ್ಕಿಂತ ಮುಂಚೆ ಕೂಡ ನೀವು ಆದಷ್ಟು ಈ ಒಂದು ಟೇಪ್ನ ಬಗ್ಗೆ ತಿಳ್ಕೋಬೇಕು. ಸೆಂಟಿಮೀಟರನ್ನು ಯಾವಾಗ ನಾವು ಯೂಸ್ ಮಾಡಬೇಕು, ಹಾಗೆ ಇಂಚನ್ನು ಯಾವಾಗ ಯೂಸ್ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಹಾಗೆಯೇ ಕೆಲವೊಬ್ಬರು ಈಗ ಚಾರ್ಟಲ್ಲಿ ಒಂದೇ ಸಲ ಇಷ್ಟು ಇಂಚು ಇಷ್ಟು ಸೆಂಟಿಮೀಟರ್ ಅಂತ ಹೇಳಿದಾಗ ಅದ್ರ ಬಗ್ಗೆ ಮಾಹಿತಿನೇ ಇರೋದಿಲ್ಲ ಕೆಲವೊಬ್ಬರಿಗೆ. ಸೊ ಅಂಥವರು ಸ್ವಲ್ಪ ಟೈಲರಿಂಗ್ ಕಲಿಯೋ ಒಂದು ಇದರಲ್ಲಿ ತುಂಬಾ ಅವ್ರಿಗೆ ಒಂಥರ ಹೇಗಾಗುತ್ತೆ ಅಂತಂದರೆ ನಾವು ಟೈಲರಿಂಗ್ ಕಲಿಯೋದೇ ಬೇಡ, ನಮಗೆ ಇದು ಬರೋದೇ ಇಲ್ವೇನೋ ಅನ್ನೋ ಅಷ್ಟು ಗೊಂದಲ ಉಂಟಾಗ್ಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ನೀವು ಟೇಪ್ನ ಬಗ್ಗೆ ಮೊದಲು ತಿಳ್ಕೋಬೇಕು. ಸೊ ನಾನು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಟೇಪ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಟೇಪನ್ನು ನೀವು ಯಾವ ರೀತಿ ಯೂಸ್ ಮಾಡಬೇಕು, ಸೆಂಟಿಮೀಟರನ್ನು ಯಾವಾಗ ಯೂಸ್ ಮಾಡಬೇಕು, ಹಾಗೆ ಇಂಚನ್ನು ಯಾವಾಗ ಯೂಸ್ ಮಾಡಬೇಕು ಅಂತ ನೋಡ್ಕೊಂಬರೋಣ. ಸೊ ನಾನಿಲ್ಲಿ ಈಗ ತೋರಿಸ್ತಾ ಇರೋವಂಥದ್ದು ಈ ಒಂದು ಚಿಕ್ಕ ಅಕ್ಷರದಲ್ಲಿ ನಿಮ್ಮ ಒಂದು ಟೇಪ್ನಲ್ಲಿ ಏನು ಬರೆದಿರುತ್ತೆ. ಸೊ ಇದು ಸೆಂಟಿಮೀಟರ್, ಇದನ್ನು ಬಟ್ಟೆಯನ್ನು ಅಳೆಯೋದಕ್ಕಾಗಿ ಉಪಯೋಗಿಸೋವಂಥದ್ದು. ಯಾರೋ ನಿಮಗೆ ಕಸ್ಟಮರ್ ಬಟ್ಟೆಯನ್ನು ಕೊಡ್ತಾರೆ, ಸೊ ಆ ಒಂದು ಬಟ್ಟೆ ಎಷ್ಟು ಮೀಟರ್ ಇದೆ ಅಂತ ನೋಡುವಾಗ ಈ ಒಂದು ಟೇಪನ್ನು ಈ ರೀತಿಯಾಗಿ ಚಿಕ್ಕ ಅಕ್ಷರದಲ್ಲಿ ಬರೆದಿರುವಂಥ ಟೇಪನ್ನು ನೀವು ಯೂಸ್ ಮಾಡಬೇಕು. ಸೊ ನೀವು ಕಟ್ಟಿಂಗ್ ಮಾಡುವಾಗ ಯಾವುದೇ ಕಾರಣಕ್ಕೂ ಸೆಂಟಿಮೀಟರನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡೋದು ತುಂಬಾ ತಪ್ಪು ಅಂತ ಹೇಳ್ಬೋದು. ಸೊ ನಾನು ಇವಾಗ ಈ ಟೇಪಲ್ಲಿ ನಿಮಗೆ ತೋರಿಸ್ತೆ, ಇಲ್ಲಿ 1 to 50 ಅಂತ ಬಂದಾಗ ಅದು ಅರ್ಧ ಮೀಟರ್ ಬಟ್ಟೆ ಆಗಿರುತ್ತೆ, ಹಾಗೆ 1 to 100 ಅಂತ ಬಂದಾಗ 1 meter ಬಟ್ಟೆ ಆಗಿರುತ್ತೆ. ಸೊ 1 to 25 ಅಂತ ಬಂದಾಗ 1.5 meter ಬಟ್ಟೆ ಆಗಿರುತ್ತೆ ಸ್ನೇಹಿತರೆ. ಹೀಗಾಗಿ ಇಷ್ಟಕ್ಕೆ ಮಾತ್ರ ಇದು ಸೀಮಿತವಾಗಿರುತ್ತೆ. ನೀವು ಕಟ್ಟಿಂಗ್ ಮಾಡುವಾಗ ಯಾವುದೇ ಕಾರಣಕ್ಕೂ ಸೆಂಟಿಮೀಟರ್ ಲೆಕ್ಕದಲ್ಲಿ ನೀವು ಮಾರ್ಕ್ ಮಾಡಿ ಕಟ್ ಮಾಡೋದು ತುಂಬಾ ತಪ್ಪು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನೀವು ಯಾರೋ ಒಬ್ಬರು ಬಟ್ಟೆ ಕೊಡ್ತಾರೆ ಎಷ್ಟು ಮೀಟರ್ ಇದೆ ನೋಡಿ ಅಂತ ಹೇಳಿದಾಗ ಮಾತ್ರ ನೀವು ಸೆಂಟಿಮೀಟರನ್ನು ಯೂಸ್ ಮಾಡಬೇಕು. ಸೊ ಹಾಗೆ ಇಂಚು ಅಂತ ಬಂದಾಗ ಇದು ಕಟ್ಟಿಂಗ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ನಮಗೆ 10 inch ಬ್ಲೌಸ್ ಬೇಕು ಅಂದಾಗ ನೀವು ಕರೆಕ್ಟಾಗಿ ಟೇಪನ್ನು ಇಟ್ಟು 10 inch ನೀವು ಮಾರ್ಕ್ ಮಾಡುವಂಥದ್ದು. ಇದು ಮಾರ್ಕಿಂಗ್ ಮಾಡೋದಕ್ಕೆ ಕಟ್ ಮಾಡೋದಕ್ಕೆ ಈ ಒಂದು ಮೆಜರನ್ನು ಯೂಸ್ ಮಾಡುವಂಥದ್ದು. ಸೊ ಇಷ್ಟು ಟೇಪ್ನ ಬಗ್ಗೆ. ಸೊ ಇದರಲ್ಲಿ ಇನ್ನೂ ಒಬ್ಬೊಬ್ಬರಿಗೆ ಇನ್ನೂ ಒಂದಷ್ಟು ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಇದು ಬಂದುಬಿಟ್ಟು 1.5 meter ಟೇಪ್ ಅಂತ ಹೇಳ್ಬೋದು. ನೀವು 1.5 meter ಬಟ್ಟೆಯನ್ನು ನೀವು ಆರಾಮಾಗಿ ನೀವು ಇದರಿಂದ ಅಳಿಬಹುದು. ನೆಕ್ಸ್ಟು ನಿಮಗೆ 3 meter ಬಟ್ಟೆನ ನಾವು ಅಳಿಬೇಕು ಹೇಗೆ ಮಾಡೋದು ಅಂತ ಹೇಳೋದಾದರೆ, ನೀವೇನು ಅಳೆದಿರ್ತೀರ 1.5 meter ಬಟ್ಟೆಯನ್ನು ಅದನ್ನು ಮತ್ತೆ ನೀವು ಡಬಲ್ ಮಾಡಿಕೊಂಡ್ರೆ ನಿಮಗೆ 3 meter ಬರುತ್ತೆ. ಸೊ ಈ ರೀತಿಯಾಗಿ ನೀವು ಮೆಜರನ್ನು ಮಾಡಬೇಕಾಗತ್ತೆ. ಸೊ ಇಷ್ಟು ಈ ಒಂದು ಟೇಪ್ನ ಬಗ್ಗೆ ಮಾಹಿತಿ ಸ್ನೇಹಿತರೆ. ಹಾಗೆ ಇದರಲ್ಲಿ ಕೆಲವೊಬ್ಬರಿಗೆ 1/2 inch 1/4 inch ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ. ಸೊ ಅಂಥವರು ಕೂಡ ಈ ಒಂದು ವಿಡಿಯೋವನ್ನು ನೋಡಿ ನೀವು ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ನಾನು ಈ ಟೈಲರಿಂಗ್ ಕ್ಲಾಸಸ್ನ ಸೀರೀಸ್ನ ಮಾಡ್ತಾ ಇದ್ದೀನಿ. ಸೊ 1 to 3 classವರೆಗೂ ನೀವು ಫುಲ್ಲು 3 videoವನ್ನು ನೋಡಿದ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾರೆಲ್ಲ ಈಗ ಬಿಗಿನರ್ಸು ನಾವು ಕಲಿಬೇಕು ಅಂತ ಇದ್ದೀರಾ ಅಂಥವ್ರಿಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಬರ್ತೀನಿ. ಸೊ ನೀವು ಎಲ್ಲ ವಿಡಿಯೋಗಳನ್ನು ನೋಡಬೇಕು ಅಂತಂದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.